ಅದು ಸುಮಾರು 7 ದಶಕಗಳಿಂದ ನಡೆದುಕೊಂಡು ಬಂದಿರುವ ರಕ್ತ ಚರಿತ್ರೆಯಿರುವ ಇತಿಹಾಸ ಇನ್ನು ಭೀಮಾ ತೀರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹುಟ್ಟಿಕೊಂಡಿರುವ ರಕ್ತಪಾತ ಇಂದಿಗೂ ನಿಲ್ಲುವ ಲಕ್ಷಣಗಳು ಕಾಣುತ್ತಿಲ್ಲ ಇದೀಗ ಭೀಮಾ ತೀರದ ಸೌಕರ್ಣ ಮೇಲೆ ಫಿಲ್ಮಿ ಸ್ಟೈಲಿನಲ್ಲಿ ಫೈರಿಂಗ್ ಮಾಡಲಾಗಿದೆ ಭೀಮಾತೀರದ ರೌಡಿಶೀಟರ್ ಮಹದೇವ್ ಸೌಕಾರ್ ಮುಹೂರ್ತ ಫಿಕ್ಸ್ ಮಾಡಿ ಇಂದು ವಿಜಯಪುರದ ಅರ್ಕೇರಿ ತಾಂಡಾದ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ಫೈರಿಂಗ್ ಮಾಡಲಾಗಿದೆ ಇನ್ನು ಮೊದಲು ಟಿಪ್ಪರ್ನಿಂದ ಸೌಕಾರನ ಕಾರಿಗೆ ಡಿಕ್ಕಿ ಹೊಡೆಸಿ ಬೈಕ್ ಮೇಲೆ ಬಂದ ದುಷ್ಕರ್ಮಿಗಳು ಮಹದೇವ್ ಹಾಗೂ ಆತನ ಸಹಚರರ ಮೇಲೆ ಗುಂಡಿನ ದಾಳಿಗೈದಿದ್ದಾರೆ ಈ ವೇಳೆ ಸೌಕಾರ್ ಕಡೆಯವರು ಗುಂಡು ಹಾರಿಸಿದ್ದಾರೆ ಪರಸ್ಪರ ನಡೆದ ಗುಂಡಿನ ದಾಳಿಯಲ್ಲಿ ಮಹದೇವ್ ಸೌಕಾರನ ಹೊಟ್ಟೆಗೆ ಎರಡು ಗುಂಡುಗಳು ತಗುಲಿದ್ರೆ ಆತನ ಸಹಚರ ಬಾಬುರಾಯ್ ಎಂಬಾತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಮತ್ತಿಬ್ಬರು ಗಾಯಗೊಂಡಿದ್ದಾರೆ ಇವತ್ತು ಮಧ್ಯಾಹ್ನ ಸುಮಾರು 3:30 ಮಧ್ಯ ಬಿಜಾಪುರ ಶೋಲಾಪುರ ನ್ಯಾಷನಲ್ ಹೈವೇ ಕನಾಲ್ ಕ್ರಾಸ್ ಹತ್ತಿರ ಒಂದು ಇನ್ಸಿಡೆಂಟ್ ಆಗಿದೆ ಆ ಇನ್ಸಿಡೆಂಟ್ ಪ್ರಕಾರ ಒಂದು ಚರ್ಚನ್ ಭಾಗದ ನಿವಾಸಿ ಅನ್ನ ಮಹಾದೇವ್ ಬೇರ್ಕೊಂಡ್ ಸಹಕಾರ ಇವರು ಅನ್ನ ತಮ್ಮ ಅನ್ನ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಗನ್ಮೆನ್ಸ್ ಜೊತೆಗೆ ಚರ್ಚನ್ ವಾಪಸ್ ಹೋದಾಗ ಒಂದು ಲಾರಿ ಟಿಪ್ಪರ್ ಲಾರಿ ಅವರು ಇವರ ಮೇಲೆ ಅನ್ನ ಆಕ್ಸಿಡೆಂಟ್ ಮಾಡಿ ಮತ್ತು ಅವರಿಗೆ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆವಾಗ ಇನ್ಸಿಡೆಂಟ್ ಆದ ಕೂಡಲೇ ಎರಡು ಕಡೆಯಿಂದ ಸುಮಾರು 10-15 ಜನ ಹುಡುಗರು ಬಂದು ಇವರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಆದ ನಂತರ ಪಿಸ್ಟಲ್ಸ್ ಇಂದ ಅನ್ನ ಗ್ರೌಂಡ್ಸ್ ಫೈರ್ ಮಾಡಿದ್ದಾರೆ ಕೂಡಲೇ ಇವರು ಕೂಡ ಅನ್ನ ರಿಟೇಲಿಯೇಟ್ ಮಾಡಿ ಅಲ್ಲಿಂದ ಎಬ್ಸ್ಕೊಂಡಕ್ಕೆ ಪ್ರಯತ್ನ ಮಾಡಿದರು ಈ ನಡುವೆದಲ್ಲಿ ಅನ್ನ ಒಬ್ಬ ಬಾಬುರಾವ್ ಕಂಚನಾಲ್ 64 ವರ್ಷ ಅವನು ಅನ್ನ ಇವರದು ಮಹಾದೇವ್ ಸೌಕಾರ್ದು ಅನ್ನ ರಿಲೇಟಿವ್ ಅವರದು ಆನ್ ದ ಸ್ಪಾಟ್ ಅವರದು ಡೆತ್ ಆಯಿತು ಈ ಮಹಾದೇವ್ ಸೌಕಾರ್ಗೆ ಅನ್ನ 3 ಬುಲೆಟ್ಗಳನ್ನ ಇಂಜರೀಸ್ ಆಗಿದೆ ಹೊಟ್ಟೆ ಮೇಲೆ ಮತ್ತು ಒಂದು ಶೋಲ್ಡರ್ ಮೇಲೆ ಅವರು ಈಗ BLD ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ ಅವರ ಜೊತೆ ಗನ್ಮ್ಯಾನ್ ಮತ್ತು ಡ್ರೈವರ್ಸ್ಗೆ ಅನ್ನ ಸಣ್ಣ ಪುಟ್ಟ ಗಾಯಗಳು ಆಗಿದೆ ಅವರು ಕೂಡ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಈಗ ಈ ಸಂದರ್ಭದಲ್ಲಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ಈಗ ದಾಖಲು ಮಾಡಿದ್ದೀವಿ ನಾವು ಮರ್ಡರ್ ಮತ್ತು ಅಟೆಂಪ್ಟ್ ಟು ಮರ್ಡರ್ ಪ್ಲಸ್ ಆರ್ಮ್ಸ್ ಆಕ್ಟ್ ಪ್ರಕಾರ ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಈಗ ಡಾಕ್ಟರ್ಸ್ ಪ್ರಕಾರ ಅವರಿಗೆ ಆಪರೇಟ್ ಮಾಡ್ತಾರೆ ಆಮೇಲೆ ಅವರು ಮುಂದಿನ ಹೆಲ್ತ್ ಅಪ್ಡೇಟ್ ಕೊಡ್ತಾರೆ ನಾವು ಅವ್ರ ಜೊತೆಗೆ ಮಾತಾಡಿಲ್ಲ ಯಾಕಂದ್ರೆ ಅವ್ರು ಮಾತಾಡಿದ ಪರಿಸ್ಥಿತಿ ಇರಲಿಲ್ಲ ಬಟ್ ಅವ್ರ ಗನ್ಮೆನ್ ಜೊತೆಗೆ ಮಾತಾಡಿದೀವಿ ಅವರು ಯಾರಿಗೆ ಅವ್ರು ಗುರುತಿಸಲಿಲ್ಲ ಬಟ್ ಅವರು ನಮಗೆ ಇನ್ಸಿಡೆಂಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್ ಅವರು ಆರೋಪ ಮಾಡೋದು ಪ್ಲಾನ್ಡ್ ಅಂತ ಹೇಳ್ತಾರೆ ಸರ್ ಇದು ಇನ್ವೆಸ್ಟಿಗೇಷನ್ ನಂತರ ಗೊತ್ತಾಗ್ತದೆ ಪ್ರೈಮ್ ಆಫೀಸಿ ಪ್ಲಾನ್ಡ್ ಅಟ್ಯಾಕ್ ಕಾಣ್ತಾ ಇದೆ ಆದರೆ ಇನ್ವೆಸ್ಟಿಗೇಷನ್ ನಂತರ ಪೂರ್ತಿ ಮಾಹಿತಿ ಗೊತ್ತಾಗ್ತದೆ ಸರ್ ಏನು ವಿಶೇಷ ತಂಡ ಹೌದು ಇದು ತುಂಬ ಸೀರಿಯಸ್ ಇನ್ಸಿಡೆಂಟ್ ಖಂಡಿತ ನಾವು ಇದು ಒಂದೇ ಪೊಲೀಸ್ ಸ್ಟೇಷನಿಂದ ಇದು ಕೇಸನ್ನು ಪತ್ತೆ ಮಾಡಲಿಕ್ಕೆ ಆಗೋದಿಲ್ಲ ನಾವು ಇದರಲ್ಲಿ ಸಾಕಷ್ಟು ಜನ ಆಫೀಸರ್ಸ್ಗೆ ಇನ್ವಾಲ್ವ್ ಮಾಡಿ ಒಂದು ಬೇರೆ ಬೇರೆ ತಂಡಗಳು ರಚನೆ ಮಾಡಿದ್ದೀವಿ ಮತ್ತು ಅವರು ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಕೆಲಸ ಹಚ್ಚಿದ್ದೀವಿ ಮತ್ತು ಇದು ಪ್ರಯಾರಿಟಿ ಆಧಾರ ಮೇಲೆ ಈ ಕೇಸ್ಗೆ ಪತ್ತೆ ಮಾಡೋದು ನಮ್ಮ ಗುರಿ ಇದೆ ಸೊ ಈ ಹಗಲು ರಾತ್ರಿ ನಾವು ಎಫರ್ಟ್ಸ್ ಮಾಡಿ ಕೇಸ್ ಪತ್ತೆ ಮಾಡ್ತೀವಿ ಥ್ಯಾಂಕ್ ಯು ಈಗ ಇದರಲ್ಲಿ ಸುಮಾರು 15 ಜನ ಇದ್ರು ಸೊ ಆ ಪ್ರಕಾರ ಕಂಪ್ಲೇಂಟ್ ತಗೊಳ್ತೀವಿ ಮತ್ತು ಇನ್ನು ಪ್ರೈಮ್ ಆಫೀಸ್ ಯಾವುದು ಹೆಸರು ಮುಂದೆ ಬಂದಿಲ್ಲ ಅವ್ರ ಕಂಪ್ಲೇಂಟ್ ಅಲ್ಲಿ ಕೂಡ ಸೊ ನಾವು ತನಿಖೆ ಮಾಡ್ತೀವಿ ಥ್ಯಾಂಕ್ ಯು ಅವ್ರ ಸಂಬಂಧಿಕರು ಈಗ ಚಡ್ಚನ್ ಫ್ಯಾಮಿಲಿ ಏನಿದೆ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಇಲ್ಲ ನಾವು ಇದು ಕಂಪ್ಲೇಂಟ್ ತಗೊಳ್ತೀವಿ ಇನ್ನು ಸದ್ಯಕ್ಕೆ ಯಾವುದು ಹೆಸರು ಮುಂದೆ ಬಂದಿಲ್ಲ ತನಿಖೆ ನಂತರ ಹೌದು 3 ಕಾರ್ ಇತ್ತು ಒಂದು ಕಾರ್ ಸ್ವಲ್ಪ ಹಿಂದೆ ಇರೋದ್ರಿಂದ ಅದ ಮೇಲೆ ಆಗಿಲ್ಲ ಬಟ್ ಎರಡು ಕಾರದಲ್ಲಿ ಆಮೇಲೆ ಅದು ಹಲ್ಲೆ ಆಗಿದೆ ಅಂಡ್ ಮತ್ತು ಎರಡು ಕಾರದಲ್ಲಿ ಸ್ವಲ್ಪ ಜನಕ್ಕೆ ಗಾಯಗಳು ಆಗಿದೆ ಸರ್ ಏನೇನು ಸೀಸ್ ಮಾಡಿದ್ರು ಸರ್ ಸೌಕಾರನನ್ನು ಮುಗಿಸಲೇಬೇಕು ಎಂದು ಪ್ಲಾನ್ ಮಾಡಿದ ದುಷ್ಕರ್ಮಿಗಳು ಪಕ್ಕದ ತೊಗರಿ ಹೊಲದಲ್ಲಿ ಅಡಕಿ ಕುಳಿತಿದ್ದು ಅವರು ಸಹ ಬಂದು ಫೈರಿಂಗ್ ಮಾಡಿದ್ದಾರೆ ಕಳೆದ 2017 ಅಕ್ಟೋಬರ್ 30 ರಂದು ಧರ್ಮರಾಜ್ ಚಡ್ಚಣ್ ಹಾಗೂ ಗಂಗಾಧರ್ ಚಡ್ಚಣ್ ಆರೋಪದಲ್ಲಿ ಸಾಹುಕಾರ ಸೇರಿ 15 ಜನರು ಅಂತರಾಗಿದ್ದರು ಹೀಗಾಗಿ ಈ ಮೊದಲೇ ಭೀಮಾತೀರದ ಸಾಹುಕಾರ ಹಾಗೂ ಚಡ್ಚಣ್ ಕುಟುಂಬಕ್ಕೆ ದ್ವೇಷ ಇರುವುದರಿಂದ ಚಡ್ಚಣ್ ಕುಟುಂಬದವರೇ ಕೊಲ್ಲಲು ಯತ್ನಿಸಿದ್ದಾರೆ ಎಂದು ಭೈರ್ಕೊಂಡ್ ಕುಟುಂಬದವರು ಆರೋಪಿಸಿದ್ದಾರೆ ಸರ್ಲಿಕ್ ಬರಲಾರ ಜಾಗ ನಾಗ ಹಿಂಗ ಈಗ ಗಾಡಿ ಅದರ ನಿಮ್ ಗಾಡಿ ಕಡೆ ತರ ನಾ ಕಡೆ ಕಡೆ ಹೋಗಿ ಬರಲಾರ ಹಂಗ ತಂದ ರೋಡ್ ವರ್ಕ್ ಅದು ಬರಟಿಗೆ ತಾಂಡ ನಮ್ ಚರ್ಚನ ಮಂತನ್ ಮ್ಯಾಗೆ ಸಮಸ್ಯೆ ನಮ್ದು ಏನು ಮಾಡ್ರಿ ಏನು ಹೇಳಲಿಕ್ಕೆ ಅವ್ರ ಬಳಿ ಸಾಮಾನು ಹೆತ್ತಿನವ್ನ ನಮ್ಗೆ ಅವ್ರಿಗೆ ಓಡಿಸಿ ಸೌಕರ್ಯ ತೆಗಿಯೋದೇ ಹೆತ್ತಿತ್ತು ನಮಗೆ ನಾವೇನು ಮಾಡಿಲ್ಲ
ನೀವು ಹೊಳೆ ಉತ್ತರ ಕೊಟ್ಟಿರೋ ಹಂಗೇನು ಬರ್ರಿ ಅವ್ರಿಗೆ ಬಟ್ ಓಡಿಸಿ ನಾವು ಒಟ್ಟು ಸಾವುಕಾರ ತೆಗೆದು ದವಾಖಾನೆಗೆ ಹಚ್ಚಿಬಿಟ್ಟು ಅವ್ರಿಗೆ ಹತ್ತಿ ನಾವು ಅವ್ರಿಗೆ ಗುಂಡ ಬಡ್ದಾವ ಅನ್ನೋದು ಹೇಳಕತ್ತಾರ ಅದ್ರ ಬಿಟ್ಟು ನಮ್ಗೆ ಹ್ಞೂ ಅದ್ರ ಬಿಟ್ಟು ನಮ್ಗೇನು ಹೆಚ್ಚಿನ ಕೊಡ್ತಿಟ್ರು ಅದು ನಮ್ಗೇನು ಏನಪ್ಪು ನಮ್ಗೆ ತಿಳಿದಿಲ್ಲ. ಇಂದಿನ ದುರ್ಘಟನೆಯಿಂದಾಗಿ ಚಚ್ಚನ್ ಕುಟುಂಬದತ್ತ ಬೆರಳು ತೋರಿಸುವಂತಾಗಿದೆ. ಇದರ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತರಬೇಕಿದೆ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.